ಮಿಕ್ಸಿಂಗ್ ಅಂದ್ಬಿಟ್ಟೆ, ಆಮೇಲೆ ತಿರುಗಿದೆ ಅಮ್ಮ ಇದ್ರೆ ಈ ಕಡೆ. ನನ್ನ ಓಪನಿಂಗ್ ಡೇಸಲ್ಲಿ ಅಂದರೆ ನಾನು ಸಿನಿಮಾ ಸೀರಿಯಲ್ ಸ್ಟ್ರಗ್ಲಿಂಗ್ ಟೈಮಲ್ಲಿ ನನಗೆ ಕೈ ತುತ್ತು ಹಾಕಿ ಬೆಳೆಸಿದಂಥ ತಾಯಿ ಇದು. ನಾನು ಒಂದು ಹಳ್ಳಿಯಿಂದ ಬಂದವನು, ಈಗ ಅದು ಟೌನ್ ಆಗಿದೆ. ಬಟ್ ಅವತ್ತು ಬರಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು ನಮಗೆ. ನನ್ನ ಹತ್ರ ಒಂದೇ ಒಂದು ಬೈಕ್ ಇತ್ತು. ಆ ಬೈಕ್ಗೆ ಪೆಟ್ರೋಲ್ ಹಾಕೋಕ್ಕೆ ಒಂದೊಂದ್ಸಲಿ ದುಡ್ಡು ಇರ್ತಿರಲಿಲ್ಲ ನನ್ನ ಹತ್ರ. ವಿಜಯನಗರದಲ್ಲಿ ಮನೆ ಇತ್ತು, ಅಮ್ಮಂದು ಪ್ರೀತು ಅಲ್ಲೇ ಇರೋರು ಒಂದೇ ಮನೆಯಲ್ಲಿ. ಸೊ ನಾನು ತಿರ್ಗಾ ನೆಲಮಂಗ್ಲಕ್ಕೆ ಹೋಗಿ ಬಂದರೆ ಪೆಟ್ರೋಲ್ ಜಾಸ್ತಿ ಖರ್ಚಾಗ್ಬಿಡುತ್ತಲ್ಲ ಅಂತ ಹೇಳಿ ನಾನು ಹೋಗಿ ಇವ್ರ ಮನೇಲಿ ಹಾಲ್ಟ್ ಆಗ್ತಿದ್ದೆ. ಸೊ ಒಂದೆರಡು ದಿನ ಬ್ರೇಕ್ ಇದ್ದರು, ಇವ್ರ ಮನೇಲೇ ಇರ್ತಿದ್ದೆ. ನಾನು ಕೆಲ್ಸಕ್ಕೆ ಹೋಗೋದು ನೋಡಿ ಅಮ್ಮ ಪ್ರೀತಿಗೆ ಬೈಯೋರು, ಸಾಯಂಕಾಲ ನೋಡಿ ನಿನ್ನ ಫ್ರೆಂಡ್ ಎತ್ತಿ ಕೆಲ್ಸಕ್ಕೆ ಹೋಗ್ತವನೆ, ನೀನು ಹೋಗ್ತಿಲ್ವಲ್ಲ ಅಂತ. ಇಲ್ಲಮ್ಮ ನಾನು ಡೈರೆಕ್ಟ್ರ್ ಆಗ್ತೀನಿ, ನಾನು ಕತೆ ಮಾಡ್ತಿದ್ದೀನಿ ಅಂತ. ಸೊ ವರ್ಷಾನುಗಟ್ಟಲೆ ಒಂದು ಒಂದೂವರೆ ಎರಡು ವರ್ಷ ನಾನು ಯಾವಾಗ ಯಾವಾಗ ಬೆಂಗಳೂರಿಗೆ ಶೂಟಿಂಗ್ ಬರ್ತಿದ್ನೋ, ಯಾವಾಗ ಯಾವಾಗ ನನಗೆ ಪ್ರೊಡಕ್ಷನ್ ಹೌಸು ರೂಮ್ಗಳನ್ನ ಕೊಡ್ತಿರ್ಲಿಲ್ವೋ ಆವಾಗೆಲ್ಲ ಇದ್ದಂತಹ ಮನೆ. ಒಂದು ವರ್ಷ ಅಲ್ಲಮ್ಮ, ಒಂದು ವರ್ಷ ಇವರ ಕೈತುತ್ತೆ ರಾತ್ರಿ ನನಗೆ ಸಿಗ್ತಿದ್ದು, ಬೆಳಿಗ್ಗೆ ತಿಂಡಿ ಹಾಕ್ತಿದ್ದು ಇವರೇ ನನಗೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಸಿನಿಮಾ ಎಲ್ಲ ಹೊರತುಪಡಿಸಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದಶಕಗಳಿಂದ ಪತ್ರಕರ್ತರಾಗಿ ಕೆಲಸ ಮಾಡಿ ಇವತ್ತು ನ್ಯಾಷನಲ್ ಅವಾರ್ಡ್ ಗೆದ್ದಿರುವಂತಹ ಸುಬ್ಬಣ್ಣಗೆ ಜೋರು ಚಪ್ಪಾಳೆ ಬರಲೇಬೇಕು. ಸಿನಿಮಾ ಕ್ರಿಟಿಕ್ ಸ್ಪೆಷಲ್ ನ್ಯಾಷನಲ್ ಅವಾರ್ಡ್ ಬಂದಿದೆ ನಮ್ಮವ್ರಿಗೆ, ಅದು ನನಗೆ ಭಾಳ ಖುಷಿಯಾದ ವಿಷಯ. ನಾನು ಅದು ಬಂದಿದ್ದ ತಕ್ಷಣ ಸುಬ್ಬಣ್ಣ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಸುಬ್ಬಣ್ಣ ಅದೇನೋ ಗೊತ್ತಿಲ್ಲ ನನಗೆ ಬಂದಷ್ಟು ಖುಷಿ ಆಗ್ತಾ ಇದೆ ಅಂತ. ಕಂಗ್ರ್ಯಾಚುಲೇಷನ್ಸ್ ಸುಬ್ಬಣ್ಣ, ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಇಲ್ಲಿದ್ದಕ್ಕೆ, ನಮ್ಮ ಟ್ರೈಲರ್ ಲಾಂಚ್ನ ಇಷ್ಟು ಚೆನ್ನಾಗಿ ಆಗೋದಕ್ಕೆ ಕಾರಣ ಆದ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಆಡಿಯನ್ಸ್ಗೂ. ಇದು ಮಲ್ಲೇಶ್ವರಂ ಆಗಿರೋದ್ರಿಂದ ಸ್ವಲ್ಪ ಏರಿಯಾ ಬಾಯ್ಸ್ ಜಾಸ್ತಿ ಕಾಣಿಸ್ತಾವ್ರಿಲ್ಲಿ. ಥ್ಯಾಂಕ್ ಯು ವೆರಿ ಮಚ್. 28ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೋಡಿ ಹರಸಿ ಹಾರೈಸಿ. ಥ್ಯಾಂಕ್ ಯು ವೆರಿ ಮಚ್.